ನಮಸ್ಕಾರ ವೀಕ್ಷಕರೇ ಮಿನಿಟ್ಗೆ ಸ್ವಾಗತ ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಡಾ ಉಗುಳಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಾಂಗ್ರೆಸ್ ಶಾಸಕರ ನಡವಳಿಕೆಗಳು ಹೇಳಿಕೆಗಳಿಂದ ಬೇಸತ್ತ ಸಿಎಂ ಇದು ಹೀಗೆ ಮುಂದುವರೆದರೆ ನಾನು ಸಹಿಸಲ್ಲ ನಾನು ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಎಂದು ಹೇಳುವ ಮೂಲಕ ರಾಜಕೀಯದ ಹೊಸ ಚರ್ಚೆಗೆ ಕಾರಣರಾಗಿದ್ದಾರೆ ಗುಂಟೂರಿನಲ್ಲಿ ದುರ್ಘಟನೆಯೊಂದು ಜರುಗಿದೆ ಸುಮಾರು ಐವತ್ತು ಮಂದಿ ಮಕ್ಕಳಿದ್ದ ಶಾಲಾ ವಾಹನ ಪ್ರಪಾತಕ್ಕೆ ಉರುಳಿ ಹಲವರು ಮಕ್ಕಳು ಗಾಯಗೊಂಡಿದ್ದು ಮೂವರ ಸ್ಥಿತಿ ಗಂಭೀರವಾಗಿದೆ ಸ್ಕೂಲ್ ಬಸ್ ಡ್ರೈವರ್ ಮದ್ಯಪಾನ ಮಾಡಿ ವಾಹನ ಚಲಾಯಿಸುತ್ತಿದ್ದ ಎಂಬ ಮಾಹಿತಿ ದೊರೆತಿದೆ ಕೊಪ್ಪಳದ ಕುಷ್ಟಗಿಯಲ್ಲಿ ಬಸ್ ಕಂಡಕ್ಟರ್ ಒಬ್ಬರು ಮಾನವೀಯತೆ ಮತ್ತು ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಬಸ್ನಲ್ಲಿ ಇಪ್ಪತ್ತು ಸಾವಿರ ಹಣ ಕಳೆದುಕೊಂಡಿದ್ದ ಶಾರದಾ ಎಂಬುವರಿಗೆ ಬಸ್ ಕಂಡಕ್ಟರ್ ನಿರ್ಮಲಕುಮಾರ್ ಆ ಹಣ ವಾಪಸ್ ನೀಡಿದ್ದಾರೆ ಇದರಿಂದ ಖುಷಿಯಾದ ಶಾರದಾ ಮತ್ತು ಪತಿ ವೀರಣ್ಣ ಕಂಡಕ್ಟರ್ಗೆ ಬಹುಮಾನದ ರೂಪದಲ್ಲಿ ಹಣ ನೀಡಲು ಹೋದಾಗ ನಿರ್ಮಲ್ ಅದನ್ನು ನಿರಾಕರಿಸಿದ್ದಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ